ರಾಜ್ಯ ಬಿಜೆಪಿ ನಡೆಯನ್ನ ಖಂಡಿಸಿ ತೆರೆದಾಳ ಕೈ ಕಾರ್ಯಕರ್ತರ ಪ್ರತಿಭಟನೆ. ತೆರೆದಾಳ ಪಟ್ಟಣದ ಹನುಮಾನ್ ಚೌಕ್ದಿಂದ ತಹಸೀಲ್ದಾರ್ ಕಚೇರಿವರೆಗೆ ಕೈ ಕಾರ್ಯಕರ್ತರ ಪ್ರತಿಭಟನಾ ಮೆರವಣಿಗೆ. ಪ್ರತಿಭಟನಾ ಮೆರವಣಿಗೆ ಉದ್ದಕ್ಕೂ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಸಮ್ಮಿಶ್ರ ಸರ್ಕಾರ ಪತನಗೊಳಿಸಲು ಬಿಜೆಪಿ ಹರಸಾಹಸ ಪಡುತ್ತಿದೆ. ಅಧಿಕಾರಕ್ಕಾಗಿ ರಾಜಕೀಯ ವ್ಯವಸ್ಥೆಯನ್ನೇ ಹದಗೆಡಿಸಿದೆ ಬಿಜೆಪಿ. ಮುಂಬೈ ಪೊಲೀಸರನ್ನ ಕೈಗೊಂಬೆಗಳಾಗಿ ಮಾಡಿಕೊಂಡಿದೆ ಬಿಜೆಪಿ. ಸಚಿವ ಡಿಕೆ ಶಿವಕುಮಾರ್ ಅವರನ್ನ ಹೋಟೆಲ್ ಪ್ರವೇಶಿಸಲು ಬಿಡದ ಬಿಜೆಪಿ ಕುತಂತ್ರಕ್ಕೆ ಧಿಕ್ಕಾರ. ತೆರೆದಾಳ ತಾಲೂಕಾ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ. ಯಡಿಯೂರಪ್ಪರು ಹಿಡ್ಕೊಂಡು ನಮ್ಮ ಕಾಂಗ್ರೆಸ್ ಶಾಸಕರನ್ನ ಹಾಗೂ ಜೆ ಡಿ ಎಸ್ ಮೈತ್ರಿ ಸರ್ಕಾರವನ್ನು ಕೆಡಬೇಕಂತ ಸಾಕಷ್ಟು ಪ್ರಯತ್ನವನ್ನು ತೋರಿಸಿ ಮಾಡ್ತಾ ಇದ್ದಾರೆ. ಮಾನ್ಯ ಸಚಿವರಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಎಮ್ ಎಲ್ ಎವರನ್ನ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆದ ಬಂದ ಎಮ್ ಎಲ್ ಎಗಳನ್ನ ಮುಂಬೈದಿಂದ ಅವ್ರ ಹತ್ರ ಹೋಗಿ ಅವ್ರನ್ನು ಮಾತಾಡಿಸ್ಬೇಕಂದ್ರೆ ಅಲ್ಲಿ ಸರ್ಕಾರ ಬಿಜೆಪಿ ಸರ್ಕಾರ ಇಲ್ಲಿ ಅವರು ಇವರು ಅಮಿತ್ ಶಾ ಅವರು ಮಾತು ಕೇಳಿ ಬಿಜೆಪಿ ಅವ್ರ ಮಾತು ಕೇಳಿ ನಮ್ಮ ಸಚಿವರನ್ನ ಒಂದು ಹೋಟೆಲ್ ಒಳಗಡೆ ಬಿಡಲಿಲ್ಲ. ಯಾವುದೋ ರೀತಿಯಿಂದ ಅವ್ರದ್ದೊಂದು ಸ್ನಾನ ಇಲ್ಲ, ಅವ್ರಿಗೊಂದು ಟಿಫನ್ ಇಲ್ಲ, ಒಂದು ಮಾನವೀಯತೆ ಸಹ ಅವ್ರ ಜೊತೆ ಅವರು ಮಾತಾಡಿಲ್ಲ. ಅದಕ್ಕೆ ಅವ್ರು ಅರೆಸ್ಟ್ ಮಾಡಿಕೊಂಡು ಹೋಟೆಲ್ ಒಳಗಡೆ ಬಿಡಲಾರ್ದೆ ಅವ್ರನ್ನ ಮುಂಬೈ ಊರೆಲ್ಲ ಸುತ್ತಾಡಿಸಿ ಸಾಯಂಕಾಲ ಏರ್ಪೋರ್ಟ್ ಬಿಟ್ಟು ಕರ್ನಾಟಕಕ್ಕೆ ಮರಳಿ ಕಳಿಸಿದ್ದಾರೆ. ಇದೊಂದು ಈ ಒಂದು ನಡವಳಿಕೆನ ನಾವು ಕಾಂಗ್ರೆಸ್ ಪಕ್ಷ ಕರ್ನಾಟಕ ಕಾಂಗ್ರೆಸ್ ಪಕ್ಷ ನಾವು ಇದನ್ನು ಖಂಡಿಸ್ತೀವಿ ಅಂಥೇಳಿ ಹಾಗೂ ಈ ಇದ್ದ ಸರ್ಕಾರ ಒಳ್ಳೆ ಆಡಳಿತ ಮಾಡೋದು ಬಿಜೆಪಿ ಅವರಿಗೆ ಸಹನೆ ಆಗ್ತಾಯಿಲ್ಲ. ಅದಕ್ಕೆ ಇದನ್ನು ಅಸ್ಥಿರಗೊಳಿಸ್ಬೇಕಂತ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಮಾನ್ಯ ಸಚಿವರಾದ ಡಿ ಕೆ ಶಿವಕುಮಾರ್ ಅವರನ್ನು ಹೋಟೆಲಲ್ಲಿ ಬಿಡಲಿಲ್ಲ, ಅವ್ರಿಗೆ ಒಂದು ತಿಂಡಿ ಉಪಹಾರ ಸಹ ಕೊಟ್ಟು ಮಾನ್ಯತೆ ಮೀರಲಿ ಅಂತ ಹೇಳಿ ಹಾಗೂ ನಾವು ಮಹಾರಾಷ್ಟ್ರ ಬಿಜೆಪಿ ಸರ್ಕಾರನ ಈ ಒಂದು ಸಮಯದಲ್ಲಿ ಖಂಡಿಸ್ತೀವಿ ಅಂತ ಹೇಳಿ ನನ್ನ ಎರಡು ಮಾತು.